ರಾಜ್ಯದಲ್ಲಿ ಮೊದಲ ಹಂತದ ಲೋಕಾ ಕುರುಕ್ಷೇತ್ರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ದೇಶದ ಗಮನ ಸೆಳೆದಿರುವ ಕರ್ನಾಟಕ ಲೋಕಸಭಾ ಚುನಾವಣೆಯ ಆ ಒಂದು ಹಿತದೃಷ್ಟಿಯಿಂದ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯೋದಕ್ಕೆ ನಾಳೆಗೆ ಅಂದ್ರೆ ಈಗಲಿಂದಲೇ ಕೌಂಟ್ ಡೌನ್ ಆರಂಭ ಆಗಿದೆ. ಇಷ್ಟೊತ್ತಿಗೆ ಆಲ್ರೆಡಿ ಮತದಾನ ಮಾಡ್ತಾ ಇರ್ತೀವಿ ನಾವು. ನಾಳೆಗೆ ದೇಶದ ಗಮನ ಸೆಳೆದಿದೆ ಕರ್ನಾಟಕ ಲೋಕಸಭಾ ಚುನಾವಣೆ. ಶಾಂತಿಯುತ ಮತದಾನ ಆಗಬೇಕು ಅಂತ ಚುನಾವಣಾ ಆಯೋಗ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ನಾಳೆ ಮತದಾನಕ್ಕೆ ಆಯೋಗ ಕಂಪ್ಲೀಟ್ ತಯಾರಿಯಲ್ಲಿ ರೆಡಿಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನಕ್ಕೆ ಮುಕ್ತವಾಗಿ ಅವಕಾಶವನ್ನು ನೀಡಲಾಗಿದೆ. ಮೂಲಭೂತ ಸೌಕರ್ಯದ ವ್ಯವಸ್ಥೆ ಸೇರಿದಂತೆ ಬೂತ್ಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಗಟ್ಟೆಗಳಲ್ಲಿ ಬೇಕಾಗಿರುವಂತಹ ಅನುಕೂಲಗಳು, ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಅಹಿತಕರ ಘಟನೆಗಳು ನಡೀಬಾರದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸರು ಕೂಡ, ಹಾಗೆ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯ ವ್ಯವಸ್ಥೆಯನ್ನ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮಹಿಳೆಯರಿಗೆ ಅಂತಲೇ ಸಖಿ ಮತಗಟ್ಟೆಗಳನ್ನ, ಪಿಂಕ್ ಬೂತ್ಗಳನ್ನು ನಿರ್ಮಿಸಲಾಗಿದೆ. ಇನ್ನು ಚುನಾವಣಾ ಕೆಲಸಕ್ಕೆ ಅಂತ 42,000 ಸಿಬ್ಬಂದಿಯ ನಿಯೋಜನೆ ಆಗಿದೆ. ಹೆಣ್ಮಕ್ಳು ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೆ ಸಪರೇಟ್ ಆಗಿ ಯಾವುದು ಗೋಜ್ ಬೇಡಪ್ಪ, ಯಾರ ಕ್ಯೂ ಅಲ್ಲಿ ನಿಲ್ತಾರೆ, ಹೆಣ್ಮಕ್ಳದೊಂದು ಪಿಂಕ್ ಬೂತ್ ಇದೆಯಂತೆ, ಅಲ್ಲೋಗಿ ನಾವು ಓಟ್ ಹಾಕ್ಬಿಟ್ಟು ನಮ್ಮ ಪಡೆಗೆ ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅನ್ನೋರಿಗೆ ಪಿಂಕ್ ಬೂತ್ ಅಂದ್ರೆ ಸಖಿ ಮತಗಟ್ಟೆಯನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನು 60 ವರ್ಷ ಮೇಲ್ಪಟ್ಟವರಿಗೆ, ವಿಶೇಷ ಚೇತನರಿಗೆ ಉಚಿತವಾಗಿ ಕ್ಯಾಬ್ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಚುನಾವಣಾ ಸಿಬ್ಬಂದಿ ಆಕ್ಟಿವ್ ಆಗಿದ್ದಾರೆ. ಮತಗಟ್ಟೆಗಳಿಗೆ ಮತಯಂತ್ರ, ಇತರೆ ಸಾಮಗ್ರಿಗಳನ್ನ ರವಾನಿಸುವಂತಹ ನಿಟ್ಟಿನಲ್ಲಿ ಮಸ್ಲಿಂಗ್ ಸೆಂಟರ್ನಿಂದ ನಮ್ಮ ಪ್ರತಿನಿಧಿ ಲೈವ್ ಬಂದು ಅಲ್ಲಿರುವಂತಹ ಒಂದು ಚಿತ್ರಣವನ್ನ ನಮ್ಗೆ ಕಟ್ಕೊಟ್ರು. ನಾವು ಈಗಾಗಲೇ ಗಮನಿಸಿದ್ವಿ ಈ ಹಿಂದಿನ ಸುದ್ದಿಯಲ್ಲಿ. ಸೊ ಇವತ್ತು ಬೆಳಗ್ಗಿನಿಂದಲೇ ಚುನಾವಣಾ ಸಿಬ್ಬಂದಿ ಆಕ್ಟಿವ್ ಆಗಿದ್ದಾರೆ. ಮತಗಟ್ಟೆಗಳಿಗೆ ಮತಯಂತ್ರವನ್ನು ತಲುಪಿಸೋದಾಗಿರಬಹುದು, ಇತರೆ ಸಾಮಗ್ರಿಗಳನ್ನ ರವಾನಿಸೋದಾಗಿರಬಹುದು, ಇದೆಲ್ಲವೂ ಕೂಡ ಆಗಬೇಕಾಗಿರುವಂತಹ ಒಂದು ತಯಾರಿ. ಸೊ ಆದ ಕಾರಣ ಚುನಾವಣಾ ಸಿಬ್ಬಂದಿ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತಗಟ್ಟೆಯ ಸುತ್ತ ಸಿಸಿಟಿವಿಗಳನ್ನ ಅಳವಡಿಸಿ ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನು ಪ್ರತಿ ಮತಗಟ್ಟೆಗೆ 5 ಜನ ಅಧಿಕಾರಿಗಳ ನಿಯೋಜನೆ ಆಗಿದೆ. ನಗರದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ 1,000 ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಾರೆ. ನಾಳೆ 4,000 ಹೋಮ್ಗಾರ್ಡ್ಸ್ ಇರ್ತಾರೆ, ಪ್ಯಾರಾ ಮಿಲಿಟರಿ ಪಡೆ ಕೂಡ ಇರುತ್ತೆ. ಇನ್ನು ಎಲ್ಲ ಮತಕೇಂದ್ರಗಳ 200 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಾಗಿರುತ್ತೆ. ಬೆಂಗಳೂರಲ್ಲ, ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಕೂಡ 144 ಸೆಕ್ಷನ್ ಜಾರಿ ಆಗುತ್ತೆ. ಮತಗಟ್ಟೆಗಳ ಅಂದ್ರೆ ಮತಕೇಂದ್ರಗಳ ಏನಿದ್ದಾವಲ್ಲ ಅಲ್ಲಿ 200 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಆಗಿರುತ್ತೆ. ಮತದಾನಕ್ಕೆ ಪೂರ್ವ ಸಿದ್ಧತೆ ಅಥವಾ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ನಾಳೆ ಮತದಾರರನ್ನ ಬರಮಾಡಿಕೊಳ್ಳೋದಕ್ಕೆ ಚುನಾವಣಾ ಸಿಬ್ಬಂದಿ ಕೂಡ ಅಣಿಯಾಗಿದ್ದಾರೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೇರ್ ಯು ಸ್ಟಾರ್ಟ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮತಗಟ್ಟೆಗಳ ಮತಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ವರೆಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಹೆಣ್ಮಕ್ಕಳಿಗೆ ಮತದಾನ ಮಾಡಬೇಕು ಅಂತ ಪಿಂಕ್ ಬೂತ್ ಅಂದ್ರೆ ಸಖಿ ಮತಗಟ್ಟೆಗಳನ್ನ ನಿರ್ಮಿಸಿ ಆಗಿದೆ. ಬೆಂಗಳೂರಿನಲ್ಲಿ 11,000 ಪೊಲೀಸ್ ಸಿಬ್ಬಂದಿ ಇರ್ತಾರೆ, ಪ್ಯಾರಾ ಮಿಲಿಟರಿ ಪಡೆ ಇರುತ್ತೆ. ಇವತ್ತು ಆಲ್ರೆಡಿ ಇವತ್ತು ಬೆಳಗಿನಿಂದಲೇ ಚುನಾವಣಾ ಸಿಬ್ಬಂದಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತಗಟ್ಟೆಗಳಿಗೆ ಮತಯಂತ್ರ ತಲುಪಿಸೋದು, ಸಿಸಿಟಿವಿಗಳು ವರ್ಕ್ ಆಗ್ತಾ ಇದ್ದಾವ ಇಲ್ವಾ ಅನ್ನೋದನ್ನ ನೋಡೋದು, ಹಾಗೆ ವಿಶೇಷ ಚೇತನರಿಗೆ ಉಚಿತ ಕ್ಯಾಬ್ ವ್ಯವಸ್ಥೆ ಮಾಡಿರುವಂತಹದ್ದಾಗಿರಬಹುದು. ಪ್ರತಿ ಮತಗಟ್ಟೆಗೆ 5 ಜನ ಅಧಿಕಾರಿಗಳಿರ್ತಾರೆ. ಇನ್ನು ಲೋಕ ಚುನಾವಣೆ ಮತದಾನಕ್ಕೆ ಇವತ್ತು 24 ಗಂಟೆ ಬಾಕಿ ಇದೆ. ಇಲ್ಲಿಂದ ನಾವು ಸರಿಯಾಗಿ ಲೆಕ್ಕ ಹಾಕಿದ್ರು ಕೂಡ ಲೋಕ ಚುನಾವಣೆ ಮತದಾನಕ್ಕೆ ಇನ್ನು 24 ಗಂಟೆ ಬಾಕಿ ಇದೆ. ಬೆಂಗಳೂರು ನಗರ ವ್ಯಾಪ್ತಿಯ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೀತಾ ಇರೋದ್ರಿಂದ ಮತದಾನದ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಸರ್ವ ಸನ್ನದ್ಧವಾಗಿದೆ. ಯಾಕಂದ್ರೆ ಚುನಾವಣಾ ಆಯೋಗದ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗುತ್ತೆ. 5 ವರ್ಷಕ್ಕೆ ಒಮ್ಮೆ ಅವರು ಚುನಾವಣೆ ನಡೆಸೋದ್ರಿಂದ, ಚುನಾವಣಾ ರಾಜ್ಯದಲ್ಲಿರುವಂತಹ ಅಥವಾ ದೇಶದಲ್ಲಿರುವಂತಹ ವ್ಯವಸ್ಥೆ ಆಗಿರೋದ್ರಿಂದ ಆ ಒಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಅವರ ಜವಾಬ್ದಾರಿಯನ್ನ ಯಾವುದೇ ತೊಂದರೆ ತೊಡಕುಗಳು ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು. ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲಿ ಮಸ್ಲಿಂಗ್ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 8,984 ಮತಗಟ್ಟೆಗಳ ಸ್ಥಾಪನೆ ಆಗಿದೆ. ಹಾಗೆ 2,003 ಮತಗಟ್ಟೆಗಳು ಸೂಕ್ಷ್ಮ ಅಂತ ಹೇಳಲಾಗಿದೆ. 253 ಮತಗಟ್ಟೆಗಳನ್ನ ಅತಿ ಸೂಕ್ಷ್ಮ ಅಂತ ಗುರುತಿಸಿದ್ದಾರೆ. 2,003 ಸೂಕ್ಷ್ಮ ಮತಗಟ್ಟೆಗಳು, 253 ಮತಗಟ್ಟೆಗಳು ಅತಿ ಸೂಕ್ಷ್ಮ ಅಂತ ಹೇಳಿದ್ದಾರೆ. 28 ವಿಧಾನಸಭಾ ಕ್ಷೇತ್ರದಲ್ಲಿ ಮಸ್ಲಿಂಗ್ ಸೆಂಟರ್ಗಳನ್ನ ಓಪನ್ ಮಾಡಿದ್ದಾರೆ. ಒಟ್ಟು 28 ವಿಧಾನಸಭಾ ಕ್ಷೇತ್ರದಲ್ಲಿ ಮಸ್ಲಿಂಗ್ ಸೆಂಟರ್ಗಳಿರುತ್ತೆ. ಜೊತೆಗೆ ಚುನಾವಣಾ ಸಿಬ್ಬಂದಿ ಅಂದ್ರೆ ಚುನಾವಣಾ ಆಯೋಗ ಕೂಡ ಆಗಿರಬಹುದು, ಸಿಬ್ಬಂದಿ ಅಧಿಕಾರಿಗಳು ಕೂಡ
ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮತದಾರರ ಬಳಿ ಯಾವ ರೀತಿಯಾಗಿ ವರ್ತಿಸಬೇಕು, ಜೊತೆಗೆ ಅವರು ತೆಗೆದುಕೊಳ್ಬೇಕಾಗಿರುವಂತಹ ಒಂದಷ್ಟು ಪ್ರಿಕಾಷನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಸೂಚನೆ ಆಗಿರುತ್ತೆ. ಇನ್ನು ಮತಗಟ್ಟೆಗಳಿಗೆ ಒಟ್ಟು 305 ಮೈಕ್ರೋ ಅಬ್ಸರ್ವರ್ಗಳ ನೇಮಕ ಆಗಿದೆ. ಬೆಂಗಳೂರು ನಗರದಲ್ಲಿ ಒಟ್ಟು 1,01,27,869 ಮತದಾರರಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾ ಕಾರ್ಯಕ್ಕೆ 52,000 ಸಿಬ್ಬಂದಿ ನೇಮಕ ಆಗಿದ್ದಾರೆ. ಏಪ್ರಿಲ್ 26 ಮಧ್ಯರಾತ್ರಿವರೆಗೂ ನಗರದಲ್ಲಿ ಮದ್ಯ ಮಾರಾಟ ನಿಷೇಧ ಆಗಿದೆ. ನಗರದ ಎಲ್ಲಾ ಕಡೆ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಸಿಟಿಯಲ್ಲಿ ಹೈ ಅಲರ್ಟ್ ಅನ್ನ ತೆಗೆದುಕೊಳ್ಳಲಾಗಿದೆ. ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಸಹಜವಾಗಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಅತಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಕಟ್ಟೆಚ್ಚರವನ್ನು ಅದೇ ರೀತಿಯಲ್ಲಿ ವಹಿಸಿದ್ದಾರೆ ಕೂಡ. 52,000 ಸಿಬ್ಬಂದಿ ನೇಮಕ ಆಗಿದ್ದಾರೆ ಚುನಾವಣಾ ಕೆಲಸಕ್ಕೆ ಅಂತ ಬೆಂಗಳೂರಿಗೆ. ವಿಶೇಷ ಚೇತನರ ಸಂಖ್ಯೆ 31,173 ಇದ್ದಾರೆ. ಇನ್ನು ಯುವ ಮತದಾರರು 1,60,232 ಮತದಾರರಿದ್ದಾರೆ. ಯುವ ಮತದಾರರು ಸೇವಾ ಮತದಾರರು 1,665 ಜನ ಇದ್ದಾರೆ. ನಾವು ಗ್ರಾಫಿಕ್ ಪಾಯಿಂಟ್ಸ್ನ ಮೂಲಕ ಗಮನಿಸುತ್ತಿದ್ದೀವಿ. ಇನ್ನು ಎನ್ಆರ್ಐ ಮತದಾರರು 2,158 ಜನ ಇದ್ದಾರೆ. ಒಟ್ಟು ಮತದಾರರ ಸಂಖ್ಯೆ ಬೆಂಗಳೂರಿನಲ್ಲಿ 1,01,00,000 ಸಮಥಿಂಗ್ ನಂಬರ್ಸ್ಗಳನ್ನು ನಾವಿಲ್ಲಿ ಗಮನಿಸಿದ್ವಿ. ಮತಗಟ್ಟೆಗಳಿಗೆ ಒಟ್ಟು 305 ಮೈಕ್ರೋ ಅಬ್ಸರ್ವರ್ಗಳ ನೇಮಕ ಕೂಡ ಆಗಿದೆ. 1,01,027 ಜನ ಮತದಾರರು ಬೆಂಗಳೂರಿನಲ್ಲಿದ್ದಾರೆ. ಇಲ್ಲಿ ಯುವ ಮತದಾರರ ಸಂಖ್ಯೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಶೇಷ ಚೇತನರಾಗಿರಬಹುದು, ಹಿರಿಯ ವಯಸ್ಕರಾಗಿರಬಹುದು, ಅಂದರೆ 80 ವರ್ಷ ದಾಟದವರು, ಜೊತೆಗೆ ಸೇವಾ ಮತದಾರರು, ಎನ್ಆರ್ಐ ಮತದಾರರು, ಹೇಗೆ ಅವರ ಪಟ್ಟಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏಪ್ರಿಲ್ 26 ಮಧ್ಯರಾತ್ರಿವರೆಗೂ ಕೂಡ ಮದ್ಯ ಮಾರಾಟ ನಿಷೇಧವಾಗಿದೆ. ಇನ್ನು ನಾಳೆ ಬೆಳಗ್ಗೆ 4:57 ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಮತಗಟ್ಟೆಯ ಕಂಪ್ಲೀಟ್ ಚಿತ್ರಣವನ್ನ, ಕೇವಲ ನಗರ ಅಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಾ ಕಡೆಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳಿರ್ತಾರೆ. ಆಗುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ಮಾಡ್ತಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.